ವರ್ಷಗಳ ಕಾಲ ತಾಲೂಕಿನ ದೊಡ್ಡನಳ್ಳಿಯ ನರೇಬೆಲ್ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದಲ್ಲಿ ಕರ್ತವ್ಯ ನಿರ್ವಹಿಸಿ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಯಿಂದ ಇತ್ತೀಚೆಗೆ ನಿವೃತ್ತರಾದ ಎಸ್ಎನ್ ಹೆಗಡೆ ದೊಡ್ಡನಳ್ಳಿ ಅವರನ್ನು ಅತ್ಯಂತ ಆತ್ಮೀಯತೆ ಅಭಿಮಾನದಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ತಾಲೂಕಿನ ದೊಡ್ಡನಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಾಮಾಜಿಕ ಕಾರ್ಯಕರ್ತ ಬಡವರ ಬಂಧು ಎಂದೇ ಕರೆಸಿಕೊಳ್ಳುವ ಎಸ್ಎನ್ ಹೆಗಡೆ ಅವರನ್ನು ಅವರ ಪತ್ನಿ ಸಹಿತ ಸನ್ಮಾನಿಸಿ ಗೌರವಿಸಿದರು. ಎಸ್ ಎನ್ ಹೆಗಡೆ ದೊಡ್ಡನಳ್ಳಿಯವರನ್ನ ಈ ಸಮಾಜ ಗೌರವಪೂರ್ವಕವಾಗಿ ಅತಿಥಿಗಳ ಕೈಯಿಂದ ಸನ್ಮಾನಿಸುವಂತಹ ಅಭೂತಪೂರ್ವ ಸಂದರ್ಭವನ್ನು ನಾವು ಕಣ್ಣಿನಲ್ಲಿ ಕಟ್ಟಿಕೊಳ್ತಾ ಇದ್ದೇವೆ. ದೇವರು ಅವರಿಗೆ ಆಯುರ ಆರೋಗ್ಯ ಭಾಗ್ಯವನ್ನು ನೀಡಿ ಈ ಸಮಾಜದ ಸೇವೆ ಅವರ ಕೈಯಿಂದ ಇನ್ನಷ್ಟು ಆಗಲಿ ಅಂತ ನಾವು ಹಾರೈಸ್ತೇವೆ, ಪ್ರಾರ್ಥಿಸ್ತೇವೆ. ಇನ್ನು ಇದೇ ವೇಳೆ ಮಾತನಾಡಿದ ಕಾಗೇರಿ ಅವರು, ಸಮಾಜಕ್ಕೆ ಎಸ್ಎನ್ ಹೆಗಡೆ ಅವರಂತಹ ವ್ಯಕ್ತಿಗಳ ಪರಿಚಯ ಆಗಬೇಕಿದೆ. ಅವರ ವ್ಯಕ್ತಿತ್ವ ಸಮಾಜಕ್ಕೆ ಮಾದರಿಯಾಗಬೇಕಿದ್ದು ಅವರ ಆದರ್ಶಯುತ ಬದುಕು ಎಲ್ಲರಿಗೂ ಪ್ರೇರಣೆಯಾಗಬೇಕಿದೆ. ಆ ನಿಟ್ಟಿನಲ್ಲಿ ಅವರ ಸನ್ಮಾನ ಕಾರ್ಯಕ್ರಮ ಅಭೂತಪೂರ್ವ ಸಮಾರಂಭವಾಗಿದ್ದು ಇದನ್ನು ನೋಡಿ ನಾವು ನಮ್ಮ ಸಾಮಾಜಿಕ ಜವಾಬ್ದಾರಿ ಅರಿತುಕೊಳ್ಳಬೇಕಿದೆ ಎಂದರು. 35 ವರ್ಷ ಸೇವೆಯನ್ನು ಸಲ್ಲಿಸಿರೋದ್ರ ಪರಿಣಾಮ ಇವತ್ತಿನ ಸಭೆ ನಾವು ನೋಡಬಹುದು. ಆ ರೀತಿ ಏಕಚಿತ್ತದಿಂದ ತನ್ನ ಕೆಲಸದಲ್ಲಿ ಮಗ್ನನಾಗಿ ಜನಹಿತವನ್ನ ಸಂಸ್ಥೆಯ ಹಿತವನ್ನ ಬಯಸುವಂತ ವ್ಯಕ್ತಿತ್ವ ಸುಬ್ಬಣ್ಣಂದು ಅನ್ನೋದು ನಮಗೆ ಗೊತ್ತೇ ಇದೆ. ಒಂದು ತಪಸ್ಸು ಮಾಡೋದು ಅಂತ ಹೇಳ್ತಾರೆ. ಆ ತಪಸ್ಸು ಮಾಡೋದು ಅಂದ್ರೆ ಏನು? ನಮ್ಮನ್ನ ನಾವು ಸಂಪೂರ್ಣವಾಗಿ ಆ ವಿಷಯದಲ್ಲಿ ಸಮರ್ಪಿಸಿಕೊಳ್ಳೋದು. ಆ ಮನಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತಾದ್ರೆ ಅದಕ್ಕೆ ಆ ರೀತಿಯ ನಂಬಿಕೆಗಳು, ಬದ್ಧತೆಗಳು ಅದರ ಹೃದಯದಲ್ಲಿ ಮೂಡಬೇಕು. ಹಾಗಾದಾಗ ಆ ರೀತಿಯ ಒಂದು ತಪಸ್ಸನ್ನ ಮಾಡೋದಕ್ಕೆ ಸಾಧ್ಯ ಇದೆ. ನಮ್ಮ ಸೊಸೈಟಿಯಲ್ಲಿ ನರೇಬೈಲ್ ಗ್ರೂಪ್ ಸೇವಾ ಸಹಕಾರಿ ಸಂಘದಲ್ಲಿ ಕಳೆದ 35 ವರ್ಷ ತಪಸ್ಸನ್ನ ಮಾಡಿ ಅದರೊಳಗೆ ಯಶಸ್ಸನ್ನ ಪಡೆದಂತಹ ಶ್ರೀಯುತ ಎಸ್ ಎನ್ ಹೆಗಡೆಯವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಇನ್ನು ಶಿಕ್ಷಣ ಪ್ರೇಮಿ ಡಾಕ್ಟರ್ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಅವರು ಮಾತನಾಡಿ, ಸುಬ್ಬಣ್ಣ ಅವರು ಕೇವಲ ಸೊಸೈಟಿಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿಲ್ಲ, ಬದಲಾಗಿ ಗ್ರಾಮಕ್ಕೆ ಕಾರ್ಯದರ್ಶಿಯಾಗಿ ಯಜಮಾನರಾಗಿ ಕರ್ತವ್ಯ ಮಾಡಿದ್ದಾರೆ. ಗ್ರಾಮವನ್ನು ಕುಟುಂಬವನ್ನಾಗಿ ನೋಡಿ ಅದರ ನಿರ್ವಹಣೆ ಮಾಡಿದ ಹೆಗ್ಗಳಿಕೆ ಅವರದ್ದಾಗಿದೆ ಎಂದು ತಿಳಿಸಿದರು. ಸೊಸೈಟಿಗೆ ಸೆಕ್ರೆಟರಿಯಾಗಿ ಅವರು ಕೆಲಸ ಮಾಡಿಲ್ಲ, ಈ ಗ್ರಾಮಗಳಿಗೆ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಯಜಮಾನರಾಗಿ ಕೆಲಸ ಮಾಡಿದ್ದಾರೆ. ಒಂದು ಗ್ರಾಮದ 1700-1800 ಸದಸ್ಯರಿದ್ದಾರೆ ಅಂತ ಹೇಳಿದ್ರು. ಅಷ್ಟು ಕುಟುಂಬಗಳ ಒಳ ಹೊರಗನ್ನ ಅರಿತುಕೊಂಡು ಆ ಕುಟುಂಬಗಳ ನಿರ್ವಹಣೆ ಇದೆಯಲ್ಲ, ಬಹಳ ಸೂಕ್ಷ್ಮವಾದಂಥ ವಿಚಾರ. ಆ ಸೂಕ್ಷ್ಮಗಳನ್ನ, ವ್ಯಾವಹಾರಿಕ ರಹಸ್ಯಗಳನ್ನ ಕಾಪಾಡಿಕೊಂಡು ಹತ್ರ ಇಷ್ಟು ದೊಡ್ಡದು ಇರದೇ ಹೋಗಿದ್ರೆ ಇವತ್ತು ಈ ಒಂದು ಸಭೆ ಇಷ್ಟು ಸುಂದರವಾಗಿ, ಇಷ್ಟು ವ್ಯಾಪಕ ಅಟೆಂಡೆನ್ಸ್ ಇಂದ ಕೂಡಿ ಆಗ್ತಾ ಇರಲಿಲ್ಲ. ಇನ್ನು ರಮಾನಂದ ಐನ್ಕೈ ಅವರು ಎಸ್ಎನ್ ಹೆಗಡೆ ಅವರ ಸಾಧನೆಯ ಕುರಿತು ಮಾತನಾಡಿದರು. ಕುಟುಂಬದ ಆನುವಂಶಿಕ ಕೆಲವು ಸಂಗತಿಗಳು ಶುರುವಾದವು, ಸಹಾಯ ಮಾಡೋದು,
ಇಂಥದ್ದೆಲ್ಲ ಬಂತು. ಇಲ್ಲೆಲ್ಲ ಸರ್ವೆ ಮಾಡೋದು, ಜನಗಣತಿದು ಅಥವಾ ಜಾತಿ ಸರ್ವೆ ಇದು ಇಂಥದ್ರೊಳಗೆಲ್ಲ ತೊಡಕೊಂಡ್ರು. ಆವಾಗ ಎಸ್ ಎನ್ ಹೆಗಡೆ ಅವರ ಈ ಸುಪ್ತವಾಗಿದ್ದ ಸೇವಾ ಸ್ವರೂಪಕ್ಕೆ ಒಂದು ಹೊಸ ಆಕಾರ ಬರ್ಲಿಕ್ಕೆ ಹೋಯ್ತು. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ನಗಾಡ್ತಿದ್ವಿ, ಈ ಸುಬ್ಬಣ್ಣ ಬರಬೇಕಾದ್ರೆ ಅವನ ಬ್ಯಾಗ್ ಒಳಗೆ ಒಂದು ಮೂರ್ನಾಲ್ಕು ಕೈ ಚೀಲ ಸದಾ ಇರ್ತಿತ್ತು. ಅಂದ್ರೆ ಆಗ್ಲೇ ಈ ಸುಬ್ಬಣ್ಣ ಯಾರ್ಯಾರ್ದೋ ಬಿಟ್ಟಿ ಕೆಲಸವನ್ನೆಲ್ಲ ಹಿಡ್ಕೊ ಬರ್ತಿದ್ದ. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಕಿಶನ್ಮನೆ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಚಂದ್ರು ಎಸಳಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ, ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನೆ ಇಲಾಖೆಯ ಉಪನಿರ್ದೇಶಕ ಜಿ ಕೆ ರಾಮಪ್ಪ ಅವರು ಎಸ್ ಎನ್ ಹೆಗಡೆ ಅವರ ಕುರಿತು ತಮ್ಮ ಅಭಿಮಾನದ ಮಾತುಗಳನ್ನಾಡಿದರು. ಅವರ ಚಡ್ಡಿ ದೋಸ್ತರೊಬ್ರು ನನ್ನ ಪಕ್ಕದಲ್ಲಿ ಕೂತು ಮಾತಾಡ್ತಾ ಇದ್ರು, ಸುಬ್ಬಣ್ಣ ನಾನು ಮೂರನೇತಿಂದ ನಾನು ಅವರು ಕ್ಲಾಸ್ಮೇಟು, ಅಂಗಿ ಚಡ್ಡಿ ಎಲ್ಲ ಗುಂಡಿ ಹರ್ಕೊಂಡು ಯಾವಾಗಲೂ ಪಿನ್ನಲ್ಲೇ ಇರ್ತಿತ್ತು ಅವ್ರ ಅಂಗಿ ಎಲ್ಲ ಅಂತ, ಅಷ್ಟು ಗಡಬಿಡಿ ಮತ್ತು ಸ್ವಲ್ಪ ಸಿಟ್ಟಿನ ಸ್ವಭಾವದವರು ಪೂರ್ವದಲ್ಲಿ ಅಂತ ಕೇಳಿದ್ದೇನೆ. ಇಂತಹ ವ್ಯಕ್ತಿಯನ್ನು ಸಮಾಜಮುಖಿಯಾಗಿ ಬೆಳೆಸುವಂತಹ ಒಂದು ಜವಾಬ್ದಾರಿ ಆ ತಂದೆ ತಾಯಿಗಿತ್ತಲ್ಲ, ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ, ಅವರಿಗೆ ನಾನು ಶರಣು. ದೇವಸ್ಥಾನಕ್ಕೆ ಹೋಗುವ ಪೂರ್ವದಲ್ಲಿ ಕಟ್ಟಿ ಮೇಲೆ ಜಾತ್ರಿ ಸಮಯದಲ್ಲಿ ನಾವು ಹೇಗೆ ಇಟ್ಕೊಂತೇವೆ ಅಂದ್ರೆ ಹಣ್ಣು ಕಾಯಿ ಇಟ್ಕೊಂಡು ಮಾರ್ತಿರ್ತಾರೆ, ಹಣಕಾಯಿ ಹೊಡಿಸ್ಬೇಕು ಅಂತ. ಒಳಗೆ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ಕಾಯಿ ತಗೊಳ್ಳಿ, ಬಾಳೆಹಣ್ಣು ತಗೊಳ್ಳಿ ಅನ್ನಲ್ಲ, ಪ್ರಸಾದ ತೆಗೆದುಕೊಳ್ಳಿ ಅಂತ ಹೇಳ್ತೀವಿ. ಕಾಯಿ ಬದಲಾಯ್ತಾ? ಇಲ್ಲ. ಹಣ್ಣು ಬದಲಾಯ್ತಾ? ಇಲ್ಲ. ದೇವರಿಗೆ ಮುಡಿಪಾದ ಮೇಲೆ ಪ್ರಸಾದವಾಗಿ ಪರಿವರ್ತನೆ ಆಯಿತು. ಹಾಗೆ ಸಮಾಜಮುಖಿಯಾದಂಥ ಒಬ್ಬ ವ್ಯಕ್ತಿ ಸಮಾಜ ಬದುಕಿಗೆ ಬಂದ ಮೇಲೆ ವ್ಯಕ್ತಿಯಾಗದೆ ವ್ಯಕ್ತಿತ್ವ ರೂಪಿಸಿಕೊಂಡಾಗ ಪ್ರಸಾದವಾಗಿ ಪರಿವರ್ತನೆ ಆಗುತ್ತಾನೆ ಅನ್ನೋದಕ್ಕೆ ಎಸ್ ಎನ್ ಹೆಗಡೆ ಅವರು ಒಬ್ಬರು. ಒಂದು ವ್ಯಕ್ತಿತ್ವ ಸರ್ವವ್ಯಾಪಿಯಾಗಿ ಮತ್ತು ಸರ್ವಸ್ಪರ್ಶಿಯಾಗಿ ಇರುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಎಸ್ ಎನ್ ಹೆಗಡೆ ಅವರ ವ್ಯಕ್ತಿತ್ವ. ದೊಡ್ಡನಹಳ್ಳಿ ಪಂಚಾಯತ್ ಮತ್ತು ಸುತ್ತಮುತ್ತಲಿನ ಕೆಲವೊಂದು ಗ್ರಾಮಗಳನ್ನು ಒಳಗೊಂಡಂತಹ ಅವರ ಒಂದು ಕಾರ್ಯ ವ್ಯಾಪ್ತಿ, ಅವರು ಪಡೆದಂತಹ ಒಂದು ಆದರದ ಆತ್ಮೀಯ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಈ ಒಂದು ಸನ್ಮಾನ ನಡೀತಾ ಇರೋದು ಅತ್ಯಂತ ಸ್ಮರಣೀಯ ಅಂತ ಅಂದ್ಕೊಳ್ತಾ ಎಲ್ಲ ನಡೆ ನುಡಿಗಳನ್ನ ನೋಡಿದ್ದೇವೆ. ನನಗೆ ಇಲ್ಲಿ ಬಂದಾಗ ನಾನು ನಿನ್ನೆ ಬಹಳ ದಿನದಿಂದ ನಮ್ಮ ಮನೆಯವರೆಲ್ಲ ಸಂಘಟನೆಯಲ್ಲಿ ಮಾಡ್ತಾ ಇದ್ರು ಸೊಸೈಟಿ ಡೈರೆಕ್ಟರ್ ಆಗಿ. ನನಗೆ ಈಗ ಬೆಳಗ್ಗೆ ಬಂದಾಗ ಅನಿಸ್ತು ಇದು ಸುಬ್ಬಣ್ಣನ ಬೀಳ್ಕೊಡೋಗೇನೋ ಅಥವಾ ಏನೋ ಸರ್ಕಾರಿ ಉತ್ಸವನೋ ಅನ್ನುವಂತ ಗೊಂದಲ ಆಯ್ತು. ಯಾಕೆಂದ್ರೆ ಸಂಘಟನಾಕಾರರು ಇವತ್ತೇ ಬೀಳ್ಕೊಡುಗೆ ಸಮಾರಂಭವನ್ನ ಒಂದು ಉತ್ಸವದ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾಡಿದ್ದಾರೆ. ಇದಕ್ಕೆ ಮತ್ತೇನು ಸಾಕ್ಷಿ ಬೇಡ. ಯಾಕಂದ್ರೆ ಇಷ್ಟೊಂದು ರೀತಿ ವಿಜೃಂಭಣೆಯಿಂದ ಇವತ್ತು ಬೀಳ್ಕೊಡುಗೆ ನಡೆದಿದೆ ಅಂದ್ರೆ ಅವರು ವೃತ್ತಿಯಲ್ಲಿ ನಿರ್ವೃತ್ತಿ ಆಗಿರ್ಬೋದು, ಆದ್ರೆ ನಮ್ಮೆಲ್ಲರ ಜೊತೆಯಲ್ಲಿ ಅವರ ಪ್ರೀತಿ ವಿಶ್ವಾಸ ಹಾಗೂ ಅವರ ಸರಳ ಸಜ್ಜನಿಕೆಯ ಜೀವನ ನಮಗೆಲ್ಲರಿಗೂ ಕೂಡ ಮಾದರಿಯಾಗಲಿ. ಇರತ್ತೆ ಎಲ್ಲೂ ಕೂಡ ಅಂತ್ಯ ಅಂತಿಲ್ಲ. ಈ ಅಂತ್ಯವೇ ಇಲ್ಲದಂತಹ ಒಂದು ವ್ಯಕ್ತಿತ್ವ ಶ್ರೀಯುತ ಎಸ್ ಎನ್ ಹೆಗಡೆ ಅವರದ್ದು. ಅಂದ್ರೆ ಸಮಾಜದಲ್ಲಿ ಯಾವೆಲ್ಲ ಒಳ್ಳೆಯ ಚಟುವಟಿಕೆಗಳು ಆಗಬೇಕು, ಎಲ್ಲರನ್ನ ಮುಖ್ಯವಾಹಿನಿಗೆ ತರಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೌರವ ಸಮ್ಮಾನಗಳು ದೊರೀಬೇಕು ಅಂತ ಹೇಳಿ ತಾವು ಸಮ್ಮಾನಿತರಾಗಿ ಬೇರೆಯವರನ್ನ ಸಮ್ಮಾನದ ಹಾದಿಯಡಿಗೆ ಕಳೆದುಕೊಂಡು ಹೋಗತಕ್ಕಂತ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಿಕ್ಕಿದ್ದೆ ನನ್ನ ಪುಣ್ಯ ಅಂತ ಭಾವಿಸ್ತಾ. ಇನ್ನು ವೇದಿಕೆಯಲ್ಲಿ ಉದ್ಯಮಿ ಭೀಮಣ್ಣ ಟಿನಾಯ್, ಕೆಡಿಸಿಸಿ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕ ಎನ್ ಪಿ ಗಾಂವ್ಕರ್, ಕೆಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಸುರೇಶ್ ಚವಾಣ್, ಸಮಾನ ಸಮಿತಿ ಅಧ್ಯಕ್ಷರಾದ ನರೇಬೆಲ್ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರು ಆಗಿರುವ ಕೆವಿ ಹೆಗಡೆ ಅವರು ಉಪಸ್ಥಿತರಿದ್ದರು. ಇನ್ನು ಸನ್ಮಾನ ಕಾರ್ಯಕ್ರಮದಲ್ಲಿ ದೊಡ್ಡನಹಳ್ಳಿ ಒಳಗೊಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಎಸ್ ಎನ್ ಹೆಗಡೆ ಅವರ ಜನಸೇವಾ ಕಾರ್ಯಕ್ಕೆ ಸಾಕ್ಷಿಯಾಯಿತು. ಮುಂದಿನ ಕಾಲಾವಧಿಗೆ ಖಂಡಿತವಾಗಿ ಅವಕಾಶ ಇದೆ, ದಯವಿಟ್ಟು ಸಹಕಾರ ತಮ್ಮೆಲ್ಲರ ಕಾಣಿಕೆ. ಮತ್ತೊಮ್ಮೆ ಅತ್ಯಂತ ಕಳಕಳಿಯಿಂದ ನಾವು ವಿನಂತಿಸ್ತಾ ಇದ್ದೇವೆ, ದಯಮಾಡಿ ಮುಜುಗರಕ್ಕೆ ಕಾರಣವಾಗುವ ರೀತಿಯಲ್ಲಿ ನಾವು ಮುಂದುವರಿಯೋದು ಬೇಡ. ಪ್ರೀತಿಯನ್ನ ಆಮೇಲೆ ಕೂಡ ನಾವು ಪ್ರದರ್ಶಿಸಬಹುದು. ದಯಮಾಡಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಕಾಶ ಎಲ್ಲರಿಗೂ ಸಿಗ್ತದೆ, ಅಲ್ಲಿಯವರೆಗೆ ದಯಮಾಡಿ ಕಾಯಿ. ಡಿಸೆಂಬರ್ದಿಂದ ನಿವೃತ್ತಿಯಾಗಿ ಇಲ್ಲಿಯವರೆಗೆ ಈ ಕ್ಷಣದವರೆಗೆ. ಇನ್ನು ಸನ್ಮಾನವನ್ನು ಸ್ವೀಕರಿಸಿದ ಎಸ್ ಎನ್ ಹೆಗಡೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ ಹಾಗೂ ನಮ್ಮ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಬಂದಿದ್ದಾರೆ ಹಾಗೂ ನಮ್ಮ ಎಲ್ಲ ಸ್ನೇಹಿತರು ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ.
ಯಾಕೆಂದ್ರೆ ನಮ್ಗೆ ಇವತ್ತು ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಮಾಡಬೇಕು ಅಂತ ಇವರು ನಿರ್ಣಯ ಮಾಡಿದ್ರು. ನಾ ಹೇಳಿದೆ ನನಗೆ ಸಾಕಪ್ಪ ಮರೆ ನನ್ನ ಕೆಲಸ ಇನ್ನೂ ಅದೇ ಅಂತ ಹೇಳಿದೆ. ಉಪ ಪ್ರಧಾನ ಆದಾಗ ನಾನಿಲ್ಲಿ ಕಾರ್ಯದ ಸೆಕ್ರೆಟರಿ ಅಥವಾ ಸೊಸೈಟಿ ಸೇರಬೇಕು ನನಗೆ ಮನಸ್ಸಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಶ್ರೀಪಾದ ಹೆಗಡೆಯವರು ನಮ್ಮನೆ ಬಂದು ನಮ್ಮ ತಂದೆ ಹತ್ರ ಹೇಳಿದ್ರು, ಹಿಂಗೆ ಬಿಟ್ಟರೆ ಹಳ್ಳಿ ಹಿಡಿದು ಹೋಗ್ತಾನೆ, ದಯಮಾಡಿ ಸೊಸೈಟಿ ಸೇರಿಸು ಅಂದರು. ಅರ್ಥ ನಾನು ಅಂದರೆ ಸಮಾಜ ಮುಖಿಯಾಗಿಯೇ ಹೋಗ್ಬಿಡ್ತೇನೆ, ಎಲ್ಲೂ ಸಿಕ್ಕುವುದಿಲ್ಲ ಹೇಳಿ ಅವರ ಅರ್ಥ. ಆ ಸಂದರ್ಭದಲ್ಲಿ ನನ್ನ ಸೊಸೈಟಿ ಸೇರಿಸಲಿಕ್ಕೆ ಶ್ರೀಪಾದ ಹೆಗಡೆ ಶ್ರೀಯುತ ರಾಮಣ್ಣ ಜೋಗಿಯವರು ಮತ್ತು ನಮ್ಮ ದಿವಂಗತ ಕೇಶವ ಭಟ್ರು ಹಾಗೂ ಸುರೇಶ್ ಭಟ್ರು ನಾವು ನೆನಪಬೇಕು. ಅವರು ಒತ್ತಾಯದ ಮೇರೆಗೆ ನಾವು ಸೇವಾ ಸಹಕಾರ ಸಂಘಕ್ಕೆ ಹಾಜರಿಯಾದಾಗ ನನಗೆ ಪಗಾರ ಬರೀ 150 ರೂಪಾಯಿ. ಆ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಯಾಕಂದ್ರೆ ನೆನಬೇಕಾಗ್ತದೆ. ಅವರಿಂದ ಹಲವಾರು ಕೆಲಸವನ್ನು ನಾನು ಕಲ್ತಿದ್ದೇನೆ. ಏಕೆಂದರೆ ಎಲ್ಲ ಕೆಲಸವನ್ನು ನನ್ನ ಹತ್ರ ಮಾಡಿಸ್ತಾ ಇದ್ರು. ನನಗೆ ಒಂದ್ಸರಿ ಸಿಟ್ಟು ಬರ್ತಿತ್ತು, ಯಾಕಪ್ಪ ಇವ್ರು ನನ್ನ ಹತ್ರ ಮಾಡಿಸ್ತಾರೆ. ಕಡೆ ಒಂದಿವಸ ನಾವು ಆತ್ಮಾಲೋಚನೆ ಮಾಡಿದಾಗ ನಮ್ಮ ಅಭ್ಯುದಯಕ್ಕಾಗಿ ಅವ್ರು ನಮ್ಮ ಹತ್ರ ಮಾಡಿಸ್ತಾ ಇದ್ದಾರೆ, ನಮಗೆ ಒಂದು ರೂಢಿಗಾಗಿ ಮಾಡಿಸ್ತಾ ಇದ್ದಾರೆ, ಒಂದು ಪರಿಕಲ್ಪನೆ ಬಂತು. ಆ ದಿಸೆಯಲ್ಲಿ ಅವರು ಒಂದು ಹಾಕಿಕೊಟ್ಟ ಮಾರ್ಗದರ್ಶನ ನನಗೆ ಒಂದು ಪ್ರೇರಣೆ ಆಯಿತು. ಇನ್ನು ಸಮಾನ ಕಾರ್ಯಕ್ರಮದ ಪೂರ್ವದಲ್ಲಿ ಎಸ್ಎನ್ ಹೆಗಡೆ ಅವರನ್ನು ಅವರ ಮನೆಯಿಂದ ಭವ್ಯ ಹಾಗೂ ಭಾರಿ ಜನಸಂಖ್ಯೆ ಪಾಲ್ಗೊಳ್ಳುವಿಕೆಯೊಂದಿಗೆ ಮೆರವಣಿಗೆಯ ಮೂಲಕ ಕಾರ್ಯಕ್ರಮಕ್ಕೆ ಕರೆತರಲಾಯಿತು. ಶ್ರಾವ್ಯ ಪ್ರಾರ್ಥನೆಗೆ ಕುಮಾರಿ ಶಿವರಂಜನಿಯವರಿಗೆ ಧನ್ಯವಾದಗಳು. ಎಸ್ಎನ್ ಹೆಗಡೆಯವರ ಅಭಿಮಾನಿ ಬಳಗ ಸಮ್ಮಾನ ಸಮಿತಿಯಾಗಿ ರೂಪ ತಳೆದಾಗ ಅದರ ನೇತೃತ್ವ ವಹಿಸಿದವರು ಸಂಘದ ಅಧ್ಯಕ್ಷರಾದ ಶ್ರೀ ಕೆ ವಿ ಹೆಗಡೆ ದೊಡ್ಡನಳ್ಳಿಯವರು. ತಮ್ಮ ಸಮ್ಮಾನ ಮತ್ತೆ ನಾವು ಹೇಳಿ